Welcome to M Square Tutorial. Indina video dalli naavu tilkolona HTML alli images bagge. Adakku modlu HTML CSS already gotirovaru CSS na hosa hosa effect tilkolalu aa tutorial na link description alli ide. Adaralli hogi neevu HTML mattu CSS bagge hosa hosa effect na kalibodu. Hage HTML na hindi athava urdu language alli kalibekantirovaru aa tutorial na link description alli ide. ಅಲ್ಲಿ ಹೋಗಿ ನೀವು ಎಚ್ ಟಿ ಎಮ್ ಎಲ್ನ ಹಿಂದಿ ಅಥವಾ ಉರ್ದು ಅಲ್ಲಿ ಕಲಿಬಹುದು. ಬನ್ನಿ ಈಗ ನಾವು ನೋಡೋಣ ಎಚ್ ಟಿ ಎಮ್ ಅಲ್ಲಿ ಇಮೇಜಸ್ ಬಗ್ಗೆ. ಇಮೇಜಸ್ ಅನ್ನ ನಾವು ವೆಬ್ ಪೇಜಸ್ ಅಲ್ಲಿ ಆ್ಯಡ್ ಮಾಡೋಕ್ಕೆ ಇಮೇಜ್ ಟ್ಯಾಗ್ನ ಯೂಸ್ ಮಾಡ್ತೀವಿ. ನಿಮ್ಗೆ ಗೊತ್ತು ಪ್ರತಿಯೊಂದಕ್ಕೂ ಒಂದು ಟ್ಯಾಗ್ ಇರುತ್ತೆ. ಹಾಗೆ ಇಮೇಜ್ನ ಆ್ಯಡ್ ಮಾಡೋಕ್ಕೆ ನಾವು ಐ ಎಮ್ ಜಿ ಟ್ಯಾಗ್, ಇದನ್ನು ಇಮೇಜ್ ಟ್ಯಾಗ್ ಅಂತ ಕರಿತೀವಿ. ಇದನ್ನು ಯೂಸ್ ಮಾಡ್ತೀವಿ. ಈ ಇಮೇಜ್ ಟ್ಯಾಗ್ ಬಂದುಬಿಟ್ಟು ಎಮ್ ಟಿ ಟ್ಯಾಗ್ ಅಥವಾ ಅನ್ಪೇಡ್ ಟ್ಯಾಗ್ ಅಂತ ಕರಿತೀವಿ. ಅದನ್ನು ಎಮ್ ಟಿ ಟ್ಯಾಗ್ ಅಂತ ಕರಿತೀವಿ. ಯಾಕಂದರೆ ಇದು ಬರೀ ಸ್ಟಾರ್ಟಿಂಗ್ ಟ್ಯಾಗ್ ಇರುತ್ತೆ, ಇದರದು ಕ್ಲೋಸಿಂಗ್ ಟ್ಯಾಗ್ ಇರಲ್ಲ. ಓನ್ಲಿ ಸ್ಟಾರ್ಟಿಂಗ್ ಟ್ಯಾಗ್ ನಾವು ಯೂಸ್ ಮಾಡ್ತೀವಿ, ಕ್ಲೋಸಿಂಗ್ ಟ್ಯಾಗ್ ಇದಕ್ಕಿರಲ್ಲ. ಇದನ್ನು ಉಪಯೋಗಿಸ್ತೀವಿ. ಬನ್ನಿ ಇದರ ಸಿಂಟ್ಯಾಕ್ಸ್ಗೆ ನೋಡಿದಾಗ ನಾವು ಇಲ್ಲಿ ನೀವು ನೋಡ್ಬೋದು ಈ ಇಮೇಜ್ ಟ್ಯಾಗ್ ಮಧ್ಯದಲ್ಲಿ ಒಂದು ಸೋರ್ಸ್ ಆಟ್ರಿಬ್ಯೂಟ್ ಇದೆ, ಎಸ್ ಆರ್ ಸಿ ಆಟ್ರಿಬ್ಯೂಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಇಮೇಜ್ ಟ್ಯಾಗ್ನ ಮುಖ್ಯವಾದ ಆಟ್ರಿಬ್ಯೂಟ್. ಈ ಸೋರ್ಸ್ ಟ್ಯಾಗಲ್ಲಿ ನಾವು ಯಾವ ಇಮೇಜ್ನ ಡಿಸ್ಪ್ಲೇ ಮಾಡಬೇಕಂತಿದ್ದೀವಿ ಆ ಇಮೇಜ್ನ ಪಾತ್ನ ಇದರಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಇದು ಕಂಪಲ್ಸರಿ ಇರಲೇಬೇಕಾದ ಆಟ್ರಿಬ್ಯೂಟ್ ಇದು, ಎಸ್ ಆರ್ ಸಿ ಆಟ್ರಿಬ್ಯೂಟ್ ಇದು. ಇದರಲ್ಲಿ ನಾವು ಇಮೇಜ್ನ ಪಾತ್ನ ಡಿಸ್ಪ್ಲೇ ಮಾಡ್ತೀವಿ. ಎಕ್ಸಾಂಪಲ್ ನಾವು ನೋಡಿದ್ರೆ ನೋಡಿ, ಇಲ್ಲಿ ಸೋರ್ಸ್ ಇಸ್ ಈಕ್ವಲ್ ಟು ನಾನು ಕೊಟ್ಟಿದ್ದೀನಿ. ಇದು ಫೋಟೋ ಇಮೇಜ್ನ, ಈ ಇಮೇಜ್ನ ಡಿಸ್ಪ್ಲೇ ಮಾಡ್ಬೇಕಂತಿದ್ದೀನಿ. ಇದರ ಪಾತ್ನ ಸ್ಪೆಸಿಫೈ ಮಾಡಿ. ಇದನ್ನ ಪಾತ್ ಎಚ್ ಟಿ ಎಮ್ ಎಲ್ ಫೋಲ್ಡರ್ ಅಲ್ಲಿ ಇಮೇಜ್ ಅನ್ನೋ ಫೋಲ್ಡರ್ ಒಳಗಡೆ ಇದಿದೆ. ಆ ಫೈಲ್ ನೇಮ್ನ ಕೊಟ್ಟಿದ್ದೀನಿ. ಅದರ ಜೊತೆಗೆ ಡಾಟ್ ಜೆ ಪಿ ಜಿ ಅಂದ್ರೆ ಯಾವ ಫೈಲ್, ಯಾವ ಟೈಪ್ ಫೈಲ್ ಅದು, ಅದು ಮುಖ್ಯವಾಗಿ ನಾವು ಕೊಡಲೇಬೇಕು. ಯಾಕಂದ್ರೆ ಇಮೇಜಸ್ ಅಲ್ಲಿ ನಿಮ್ಗೆ ಗೊತ್ತಿದೆ ಜೆ ಪಿ ಜಿ ಇಮೇಜ್ ಇದೆ, ಜೆ ಪಿ ಇ ಜಿ ಇಮೇಜ್ ಇದೆ, ಪಿ ಎನ್ ಜಿ ಇಮೇಜ್ ಇದೆ, ಜಿ ಐ ಎಫ್ ಇಮೇಜಸ್, ಈ ರೀತಿ ತುಂಬ ಇಮೇಜಸ್ ಇದೆ. ಅದು ಯಾವ ಫಾರ್ಮೇಟಲ್ಲಿ ಇದೆ ಅದು ಸಹ ನಾವು ಇಲ್ಲಿ ಸ್ಪೆಸಿಫೈ ಮಾಡಲೇಬೇಕಾಗತ್ತೆ, ಇಲ್ಲ ಅಂದರೆ ಇಮೇಜ್ ಡಿಸ್ಪ್ಲೇ ಆಗಲ್ಲ. ಬನ್ನಿ ಇವಾಗ ನಾವು ಇದರ ಔಟ್ಪುಟ್ ನೋಡೋಣ, ಎಕ್ಸಿಕ್ಯೂಟ್ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿ. ನಾನು ಇವಾಗ ಎಚ್ ಟಿ ಎಮ್ ಎಲ್ ಅಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಬರೆದಿದ್ದೀವಿ ಮೊದಲು ನೋಟ್ ಪ್ಯಾಡ್ ಅಲ್ಲಿ. ಇದಕ್ಕೆ ನಾವು ಒಂದು ಟೈಟಲ್ ಆ್ಯಡ್ ಮಾಡೋಣ, ಟೈಟಲ್ ಟ್ಯಾಗ್ ಯೂಸ್ ಮಾಡಿ ಟೈಟಲ್ ಕೊಡೋಣ ಇಮೇಜಸ್ ಇನ್ ಎಚ್ ಟಿ ಎಮ್ ಎಲ್ ಸ್ಲ್ಯಾಶ್ ಟೈಟಲ್. ನೆಕ್ಸ್ಟ್ ಬಾಡಿ ಟ್ಯಾಗ್ ಅಲ್ಲಿ ನಾವು ಇವಾಗ ಇಮೇಜ್ನ ಆ್ಯಡ್ ಮಾಡೋಣ. ಇಲ್ಲಿ ಇಮೇಜ್ ಟ್ಯಾಗ್ ಯೂಸ್ ಮಾಡಿ, ಇಮೇಜ್ ಎಸ್ ಆರ್ ಸಿ ಈಸ್ ಈಕ್ವಲ್ ಟು ಇಮೇಜ್ನ ಕ್ಲೋಸ್ ಮಾಡಿದ್ದೀನಿ. ಮೊದಲು ಇದು ಸೇವ್ ಮಾಡ್ಕೊಳ್ಳೋಣ. ನಾನು ಡೆಸ್ಕ್ಟಾಪ್ ಮೇಲೆ ಒಂದು ಎಚ್ ಟಿ ಎಮ್ ಎಲ್ ಟ್ಯುಟೋರಿಯಲ್ ಅಂತ ಫೋಲ್ಡರ್ ಅಲ್ಲಿ ನಾವು ಇದನ್ನು ಸೇವ್ ಮಾಡೋಣ. ಎಚ್ ಟಿ ಎಮ್ ಎಲ್ ಟ್ಯುಟೋರಿಯಲ್ ನೇಮ್ ಇದಕ್ಕೆ ಕೊಡ್ತಾ ಇದ್ದೀನಿ, ಇಮೇಜ್ ಡಾಟ್ ಎಚ್ ಟಿ ಎಮ್ ಎಲ್ ಡಾಟ್ ಎಚ್ ಟಿ ಎಮ್ ಎಲ್ ಕಂಪಲ್ಸರಿ ಡಾಟ್ ಎಚ್ ಟಿ ಎಮ್ ಎಲ್ ಕೊಟ್ಟಿದ್ದೀನಿ. ನೋಡಿ ನಾನು ಇದು ಇವಾಗ ಸೇವ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾವು ನೋಡೋಣ ಒಂದು ಯಾವ ಇಮೇಜ್ ಕೊಡೋಣ ಅಂದರೆ, ನೋಡಿ ಎಚ್ ಟಿ ಎಮ್ ಎಲ್ ಟ್ಯುಟೋರಿಯಲ್ ಒಳಗಡೆ ಇಲ್ಲೇ ಒಂದು ಟೈಟಲ್ ಹೆಸರಲ್ಲಿ ಒಂದು ಇಮೇಜ್ ಇದೆ. ಈ ಇಮೇಜ್ನ ನಾನು ಇವಾಗ ಡಿಸ್ಪ್ಲೇ ಮಾಡಬೇಕಂತಿದ್ದೀನಿ. ಈ ಡಿಸ್ಪ್ಲೇ ಮಾಡೋಕ್ಕೆ ಮೊದಲು ಇಮೇಜ್ನ ನೇಮ್ ಏನು ಕೊಟ್ಟಿದ್ದೀವಿ ಅದು ಯಾವ ಫಾರ್ಮೇಟಲ್ಲಿ ಇದೆ, ಯಾವ ಟೈಪಲ್ಲಿ ಇದೆ, ಫೈಲ್ ಟೈಪ್ ಏನು. ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಫೈಲ್ ಟೈಪ್ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೀವು ಪ್ರಾಪರ್ಟೀಸ್ಗೆ ಹೋದಾಗ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಫೈಲ್ ಟೈಪ್ ಇದು ಅಂತ. ಪ್ರಾಪರ್ಟೀಸ್ ಸೆಲೆಕ್ಟ್ ಮಾಡಿ ನೋಡಿ, ಇಲ್ಲಿದೆ ಟೈಪ್ ಆಫ್ ಫೈಲ್, ಇಲ್ಲಿ ಡಾಟ್ ಜೆ ಪಿ ಜಿ ಫೈಲ್ ಇದು. ಇಲ್ಲಿ ಲೊಕೇಶನಲ್ಲಿ ಯಾವುದರ ಪಾಸ್ ಸಹ ಇರುತ್ತೆ, ನಿಮ್ಗೆ ಇದು ಗೊತ್ತಾಗಲಿಲ್ಲ ಅಂದರೆ ಪಾತ್ ಏನು ಅಂತ ಇಲ್ಲಿರುತ್ತೆ. ಇದು ಜೆ ಪಿ ಜಿ ಫಾರ್ಮೆಟಲ್ಲಿ ಇದೆ. ಇವಾಗ ಈ ಫೈಲ್ ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಫೈಲ್ ನೇಮ್ ಇದೆ ಟೈಟಲ್ ಅಂತ, ಇಮೇಜು ಟೈಟಲ್ ಡಾಟ್ ಜೆ ಪಿ ಜಿ. ಇವಾಗ ಇದನ್ನು ಸೇವ್ ಮಾಡಿ ಇವಾಗ ಇದನ್ನು ರನ್ ಮಾಡೋಣ. ಬ್ರೌಸರಲ್ಲಿ ಓಪನ್ ಮಾಡಿದ್ರೆ ಏನು ಔಟ್ಪುಟ್ ಬರುತ್ತೆ ಅಂತ ನೋಡೋಣ. ನೋಡಿ ಇದರದ್ದು ಔಟ್ಪುಟ್ ಬಂತು ಇವಾಗ. ನೋಡಿ ಇಮೇಜ್ ಓಪನ್ ಆಗ್ತಾ ಇದೆ ಇಲ್ಲಿ. ನೋಡಿ ಇಲ್ಲಿ ನೋಡ್ಬೋದು ಇಮೇಜ್ ಓಪನ್ ಆಗಿದೆ. ಇಲ್ಲಿ ಇಮೇಜು ಕಂಪ್ಲೀಟ್ ಇಮೇಜ್ ಓಪನ್ ಆಗಿದೆ. ಅದು ಯಾವ ಡೈಮೆನ್ಷನಲ್ಲಿ ಹೈಟು ವಿಡ್ತು ಆಲ್ರೆಡಿ ಇಮೇಜಸ್ ಇಮೇಜ್ ಎಷ್ಟಿದೆಯೋ ಕಂಪ್ಲೀಟ್ ಇಲ್ಲಿ ಡಿಸ್ಪ್ಲೇ ಆಗಿದೆ ಇಮೇಜ್ನ. ಇವಾಗ ಈ ಇಮೇಜ್ನ ನಾವು ಇಷ್ಟು ದೊಡ್ಡದಾಗಿ ಬೇಕಾಗಿಲ್ಲ, ನಮಗೆ ಚಿಕ್ಕದಾಗಿ ಬೇಕು. ಇದನ್ನು ಇನ್ನು ಸೈಜ್ ಹೈಟು ವೆಯ್ಟ್ ಎಲ್ಲ ನಾವು ಕಡಿಮೆ ಮಾಡಬೇಕಂತಿದ್ದೀವಿ. ಅದಕ್ಕಾಗಿ ಆಟ್ರಿಬ್ಯೂಟ್ಸ್ ಇದೆ, ಆ ಆಟ್ರಿಬ್ಯೂಟ್ಸ್ ಯೂಸ್ ಮಾಡಿ ನಾವು ಇದರ ಹೈಟ್
ಟ್ರೂ ವಿಡ್ತ್ ಯಾವ ರೀತಿ ಕಡಿಮೆ ಮಾಡೋದು ಅಂತ ನೋಡೋಣ. ಇವಾಗ ಗೊತ್ತಾಯ್ತಲ್ಲ ಯಾವ ರೀತಿ ಇಮೇಜ್ ಡಿಸ್ಪ್ಲೇ ಮಾಡೋದು ಅಂತ. ಬನ್ನಿ ಇವಾಗ ಇದರಲ್ಲಿರೋ ಆಟ್ರಿಬ್ಯೂಟ್ಸ್ ನೋಡೋಣ. ಇದರಲ್ಲಿ ಒಂದು ಆಟ್ರಿಬ್ಯೂಟ್ ಇದೆ ಆಲ್ಟ್ ಅಂತ, ALT ಆಟ್ರಿಬ್ಯೂಟ್. ಇದು ಈ ಆಟ್ರಿಬ್ಯೂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇಮೇಜ್ ಏನಾದರೂ ಡಿಸ್ಪ್ಲೇ ಆಗಿಲ್ಲ ಅಂದರೆ, ಅಲ್ಲಿ ಏನಾದರೂ ಇಮೇಜ್ ಡಿಲೀಟ್ ಆಗಿರ್ಬೋದು, ಇಲ್ಲ ಏನಾದರೂ ಫೈಲ್ ಟೈಪ್ ಬೇರೆ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗಿ ಇಮೇಜ್ ಡಿಸ್ಪ್ಲೇ ಆಗಿಲ್ಲ ಅಂದರೆ, ಆ ಪ್ಲೇಸಲ್ಲಿ ಒಂದು ಟೆಕ್ಸ್ಟ್ ಏನಾದರೂ ಒಂದು ಟೆಕ್ಸ್ಟ್ ನಾವು ಬರಿತೀವಲ್ಲ ಅದು ಡಿಸ್ಪ್ಲೇ ಆಗುತ್ತೆ. ಆ ರೀತಿ ಡಿಸ್ಪ್ಲೇ ಮಾಡೋಕ್ಕೆ ಇದು ಆಲ್ ಟ್ಯಾಬ್ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಡ್ತ್ ಇದೆ. ಈ ವಿಡ್ತ್ ಅಂದರೆ ಹಾರಿಜಾಂಟಲ್ ಆಗಿ ಇಮೇಜ್ ಎಷ್ಟು ಇರಬೇಕು ಅಂತ. ಇದನ್ನು ನಾವು ಸ್ಪೆಸಿಫೈ ಮಾಡ್ತೀವಿ ಪಿಕ್ಸೆಲಲ್ಲಿ ಅಥವಾ ಪರ್ಸೆಂಟೇಜಲ್ಲಿ. ಪಿಕ್ಸೆಲ್ ಪರ್ಸೆಂಟೇಜ್ ಎರಡರಲ್ಲಿ ಯಾವುದಾದ್ರೂ, ನಾರ್ಮಲಿ ಪಿಕ್ಸೆಲ್ ಯೂಸ್ ಮಾಡ್ತೀವಿ, ಪರ್ಸೆಂಟೇಜು ಸಹ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ ಮುಂದೆ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಇದೆ ಹೈಟ್. ವರ್ಟಿಕಲಿ ಇದರ ಹೈಟ್ ಎಷ್ಟು ಇರಬೇಕು ಇಮೇಜ್ದು, ಅದನ್ನು ಸಹ ನಾವು ಪಿಕ್ಸೆಲಲ್ಲಿ ಅಥವಾ ಪರ್ಸೆಂಟೇಜಲ್ಲಿ ಸ್ಪೆಸಿಫೈ ಮಾಡ್ತೀವಿ ಎಷ್ಟು ಇರಬೇಕು ಅಂತ. ನೆಕ್ಸ್ಟ್ ಬಾರ್ಡರ್. ಇಮೇಜ್ಗೆ ನಾವು ಬಾರ್ಡರ್ ಕೊಡಬೇಕು ಅಂತಿದ್ದೀವಿ, ಬಾರ್ಡರ್, ಆ ಬಾರ್ಡರ್ ಕೊಡೋಕ್ಕೆ ನಾವು ಬಾರ್ಡರ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ. ಇಮೇಜ್ ಸುತ್ತಲೂ ಒಂದು ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಅಲೈನ್. ಅಲೈನ್ ಆಟ್ರಿಬ್ಯೂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಇಮೇಜ್ ಯಾವ ಪೊಸಿಷನಲ್ಲಿ ಇರಬೇಕು ಅಂದರೆ ಲೆಫ್ಟಲ್ಲಿ ಇರಬೇಕಾ ಅಥವಾ ಮಧ್ಯದಲ್ಲಿ ಇರಬೇಕಾ ಇಲ್ಲ ರೈಟ್ ಸೈಡಲ್ಲಿ ಇರಬೇಕಾ, ಬೈ ಡಿಫಾಲ್ಟ್ ನೀವು ಏನು ಕೊಡಲಿಲ್ಲ ಅಂದರೆ ಅದು ಲೆಫ್ಟಲ್ಲಿ ಇರುತ್ತೆ. ನಾವು ಇಲ್ಲ ನಾವು ಮಧ್ಯದಲ್ಲಿ ಇರಬೇಕು ಇಲ್ಲ ರೈಟ್ ಸೈಡ್ ಇರಬೇಕು ಅಂದರೆ ನಾವು ರೈಟ್ ಅಥವಾ ಸೆಂಟರ್ ಈ ಆಟ್ರಿಬ್ಯೂಟ್ನ ಯೂಸ್ ಮಾಡ್ತೀವಿ. ಬನ್ನಿ ನಾವು ಇವಾಗ ಈ ಆಟ್ರಿಬ್ಯೂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಇಮೇಜ್ನ ಡಿಸ್ಪ್ಲೇ ಮಾಡ್ಬೋದು ಅನ್ನೋದನ್ನು ನೋಡೋಣ. ಇವಾಗ ಫಸ್ಟ್ ನಾವು ಯೂಸ್ ಮಾಡೋಣ ವಿಡ್ತ್. ವಿಡ್ತ್ ಯೂಸ್ ಮಾಡೋಣ. WIDTH ವಿಡ್ತ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ನೀವು ನಾನು ಬರೀ ಕೊಡ್ತಾ ಇದ್ದೀನಿ 300. 300 ಅಂದರೂ ಇದು ಬೈ ಡಿಫಾಲ್ಟ್ ಪಿಕ್ಸೆಲಲ್ಲಿ ಇದೆ ಅಂತ ಅದು ಪಿಕ್ಸೆಲಲ್ಲಿ ತಗೊಳ್ಳುತ್ತೆ. ಇಲ್ಲ ನೀವು ಸ್ಪೆಸಿಫೈ ಮಾಡಬೇಕಂದ್ರೆ 300px, ಪಿಕ್ಸೆಲ್ ಅಂದರೆ px ಅಂದರೆ ಪಿಕ್ಸೆಲ್ ಅಂತ, ಎರಡರಲ್ಲಿ ಯಾವುದಾದ್ರೂ ನೀವು ಕೊಡ್ಬೋದು. ಬರೀ 300 ಕೊಡ್ತಾ ಇದ್ದೀನಿ ನಾನು. ಇವಾಗ ಬನ್ನಿ ಸೇವ್ ಮಾಡಿ ಇದನ್ನು ರಿಫ್ರೆಶ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ನೋಡಿ. ಇಮೇಜ್ದು 300px ಇದು ಡಿಸ್ಪ್ಲೇ ಆಗಿದೆ ಸೈಜು. ಹೈಟು ಆಟೋಮೆಟಿಕ್ ಆಗಿ ಇದು ಹೈಟ್ ಸಹ ಆಟೋಮೆಟಿಕ್ ತಗೊಂಡಿದೆ. ಇದು ವಿಡ್ತ್. ಇಲ್ಲ ನಾವು ಇನ್ನು ಸ್ವಲ್ಪ ದೊಡ್ಡದು ಮಾಡಬೇಕು, 400 ಕೊಡೋಣ. 400px ನೋಡಿ ಹೈಟ್ ವಿಡ್ತ್ ಇದರದು ಜಾಸ್ತಿ. ಇಲ್ಲ ಹೈಟ್ ನಾವು ಜಾಸ್ತಿ ಮಾಡಬೇಕಂತ ಇದ್ದೀವಿ, ಹೈಟ್ ಮಾಡೋಕ್ಕೆ ಹೈಟ್ ಆಟ್ರಿಬ್ಯೂಟ್ ಯೂಸ್ ಮಾಡಿ. HEIGHT ಹೈಟ್ ಯೂಸ್ ಮಾಡಿದ್ರೆ ನೋಡಿ ಏನು ಬರುತ್ತೆ ಅಂತ. ನಾನು ಕೊಡ್ತೀನಿ 500. ಕಂಟ್ರೋಲ್ ಸೇವ್ ಮಾಡಿ ರಿಫ್ರೆಶ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು ನೀವು ಹೈಟ್ 500px ಆಗಿದೆ. ನೋಡಿ ಇದು ಇಮೇಜ್ ಸ್ವಲ್ಪ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಸ್ವಲ್ಪ ಕರೆಕ್ಟಾಗಿರೋಕ್ಕೆ ಹೈಟು ಬೀಳ್ತು ನಾವು ಕರೆಕ್ಟಾಗಿ ಕೊಡಬೇಕಾಗುತ್ತೆ. 200 ಕೊಡೋಣ ನಾವು, ಏನು ಬರುತ್ತೆ ಅಂತ ನೋಡೋಣ. ನೋಡಿ ಹೈಟ್ ಇದು 200 ಹೈಟ್, 400px ತಗೊಂಡಿದೆ. ಇದು ವಿಡ್ತ್ ಮತ್ತು ಹೈಟ್. ನೆಕ್ಸ್ಟ್ ಇನ್ನೊಂದು ನೋಡೋಣ ನಾವು. ನೆಕ್ಸ್ಟ್ ಆಟ್ರಿಬ್ಯೂಟ್ ಇದೆ ಬಾರ್ಡರ್. ಬಾರ್ಡರ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬಾರ್ಡರ್ ಕೊಡೋಕ್ಕೆ. ಇಲ್ಲಿ ನೀವು ನೋಡ್ಬೋದು ಯಾವುದೇ ರೀತಿಯಾಗಿ ಇದಕ್ಕೆ ಬಾರ್ಡರ್ ಏನೂ ಬಂದಿಲ್ಲ. ಇವಾಗ ನಾವು ಬಾರ್ಡರ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ನಾನು 1 ಕೊಡ್ತಾ ಇದ್ದೀನಿ, 1 ಅಂದರೆ 1px ಅಂತ. ಇದು ಬೈ ಡಿಫಾಲ್ಟ್ ಪಿಕ್ಸೆಲಲ್ಲಿ ತಗೊಳ್ಳುತ್ತೆ. ನೋಡಿ ಬ್ಲ್ಯಾಕ್ ಕಲರ್ದು ಒಂದು ಬಾರ್ಡರ್ ಬಂದಿದೆ ಇಲ್ಲಿ, ಕಾಣಿಸ್ತಾ ಇಲ್ಲ ನಿಮ್ಗೆ ದೊಡ್ಡದಾಗ ಕಾಣಿಸ್ಬೇಕಂದ್ರೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು 4 ಕೊಡ್ತಾ ಇದ್ದೀನಿ, 4px ಕೊಟ್ಟರೆ ನೋಡ್ಬೋದು ನೀವು ಬಾರ್ಡರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇದು ಬಾರ್ಡರ್ ಆಟ್ರಿಬ್ಯೂಟ್ ಯೂಸ್ ಮಾಡೋದು. ಹೈಟ್ ಇದಕ್ಕೆ ಒಂದು 300 ಕೊಡೋಣ. ಸ್ವಲ್ಪ ಸ್ವಲ್ಪ ಇಮೇಜ್ ದೊಡ್ಡದಾಗಿ ಕಾಣುತ್ತೆ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ ಇದು ಬಾರ್ಡರ್ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ಆಲ್ಟ್ ಆಟ್ರಿಬ್ಯೂಟ್ ಏನಕ್ಕೆ ಯೂಸ್ ಮಾಡ್ತೀವಂತ ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ಇಮೇಜ್ ಆ್ಯಡ್ ಮಾಡೋಣ ಇದರಲ್ಲೇ. ಇಮೇಜ್ ಸೋರ್ಸ್ ಇಸ್ ಈಕ್ವಲ್ ಟು ಟೈಟಲ್ ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಇಮೇಜ್ ಸೇಮ್ ಫೋಲ್ಡರಲ್ಲಿ, ನೋಡಿ ಸೇಮ್ ಫೋಲ್ಡರಲ್ಲಿ ಇತ್ತು, ಅದಕ್ಕೆ ನಾನು ಡೈರೆಕ್ಟಾಗಿ ಫೈಲ್ ನೇಮ್ ಕೊಟ್ಟಿದ್ದೀನಿ, ಆ ಫೋಲ್ಡರಲ್ಲಿರೋ ಇಮೇಜ್ನ ಅದು ಡಿಸ್ಪ್ಲೇ ಮಾಡಿದೆ. ಇಲ್ಲ ಬೇರೆ ಲೊಕೇಶನಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ಈ ಫೋಲ್ಡರ್ ಒಳ ಇದರಲ್ಲಿ ಒಂದು ಇಮೇಜಸ್ ಅಂತ ಒಂದು ಫೋಲ್ಡರ್ ಇದೆ, ಇದರ ಒಳಗಡೆ ಇಮೇಜಸ್ ಇದೆ, ಈ ಇಮೇಜಸ್ನ ಡಿಸ್ಪ್ಲೇ ಮಾಡಬೇಕಂತಿದ್ದೀನಿ, ಅದಕ್ಕೆ ಯಾವ ರೀತಿ ಮಾಡೋದು ಅಂತ, ಎಲ್ಲಿದೆ ಇದು ಅಂತ ನೀವು ಗೊತ್ತಾಗಬೇಕು. ಸೇಮ್ ಇಲ್ಲಿಂದ ಈ ಲೊಕೇಶನಲ್ಲಿ ನಮ್ಮ ಫೈಲ್ ಇರೋದು, ಇಮೇಜ್ ಅನ್ನೋ ಫೈಲ್, ಇಲ್ಲಿಂದ ನಾವು ಪಾತ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿಂದ ಇಮೇಜಸ್ ಹೋಗಬೇಕು, ಅಲ್ಲಿಂದ ಫೈಲ್ ನೇಮ್ ಕೊಡಬೇಕು. ಅದನ್ನು ನಾವು ಇಲ್ಲಿ ಸ್ಪೆಸಿಫೈ ಮಾಡೋಣ. ಇವಾಗ ಇಮೇಜಸ್ ಇಮೇಜಸ್ ಸ್ಲ್ಯಾಶ್ ಅದರ ಒಳಗಡೆ
ಫೈಲ್ ಯಾವ್ದು ಯೂಸ್ ಮಾಡೋಣ ಬಿ ಜಿ ಈ ಫೈಲ್ ಕೊಡೋಣ ನಾವು ಬಿ ಜಿ ಇವಾಗ ನೋಡೋಣ ಇದರದ್ದು ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂತ ನೋಡಿ ಇಲ್ಲಿ ಈ ಫಾರ್ಮೆಟ್ ನೋಡಿದ್ರೆ ಜೆ ಪಿ ಇ ಜಿ ಫಾರ್ಮೆಟ್ ಅಲ್ಲಿ ಇದೆ ಪ್ರಾಪರ್ಟೀಸ್ ಹೋಗಿ ನಾವು ನೋಡಿದಾಗ ಇದು ಗೊತ್ತಾಗುತ್ತೆ ಜೆ ಪಿ ಇ ಜಿ ಫಾರ್ಮೆಟ್ ಜೆ ಪಿ ಇ ಜಿ ಜೆ ಪಿ ಜಿ ಬೇರೆ ಜೆ ಪಿ ಇ ಜಿ ಬೇರೆ ಎರಡು ಡಿಫ್ರೆನ್ಸ್ ಇದೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ನೋಡಿ ನಾನು ಡಾಟ್ ಬರೀ ಜೆ ಪಿ ಜಿ ಕೊಡ್ತೀನಿ ಏನ್ ಬರುತ್ತೆ ಅಂತ ನೋಡೋಣ ಇವಾಗ ಜೆ ಪಿ ಜಿ ಕೊಟ್ಟಿದ್ದೀನಿ ಇದನ್ನು ಸೇವ್ ಮಾಡಿ ಇವಾಗ ರಿಫ್ರೆಶ್ ಮಾಡಿದ್ರೆ ರಾಂಗ್ ನಾನು ಪಾತ್ ನೇಮ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಆದರೆ ಫೈಲ್ ಎಕ್ಸ್ಟೆನ್ಷನ್ ಅದು ಯಾವ ಫೈಲ್ ಟೈಪ್ ಅನ್ನೋದು ರಾಂಗ್ ಕೊಟ್ಟಿದ್ದೀನಿ ಇಮೇಜ್ ಇಲ್ಲಿ ಡಿಸ್ಪ್ಲೇ ಆಗಿಲ್ಲ ಇವಾಗ ಆಲ್ ಟ್ಯಾಬ್ ಯೂಸ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ ಆಲ್ ಟ್ಯಾಬ್ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಮೇಜ್ ಇಲ್ಲದೇ ಇದ್ದಾಗ ಏನಾದರೂ ಅದರ ಬದಲು ಟೆಕ್ಸ್ಟ್ ಡಿಸ್ಪ್ಲೇ ಆಗಬೇಕು ಅದಕ್ಕಾಗಿ ನಾವು ಯೂಸ್ ಮಾಡ್ತೀವಿ ಆಲ್ ಟ್ಯಾಬ್ ಇವಾಗ ನೋಡೋಣ ಆಲ್ ಟ್ಯಾಬ್ ನಾನು ಕೊಡ್ತಾ ಇದ್ದೀನಿ ನಾಟ್ ಅವೈಲೇಬಲ್ ಅಂತ ಕೊಡ್ತಾ ಇದ್ದೀನಿ ಏನಾದರೂ ಟೆಕ್ಸ್ಟ್ ನೀವು ಕೊಡ್ಬೋದು ಇವಾಗ ರಿಫ್ರೆಶ್ ಮಾಡೋಣ ಏನು ಬರುತ್ತೆ ಅಂತ ರಿಫ್ರೆಶ್ ಮಾಡಿದ್ರೆ ನೋಡಿ ಆ ಪ್ಲೇಸಲ್ಲಿ ಇಲ್ಲಿ ನಾಟ್ ಅವೈಲೇಬಲ್ ಅನ್ನೋ ಟೆಕ್ಸ್ಟ್ ಬಂದಿದೆ ಬಾರ್ಡರ್ ಬೇಡ ನಮಗೆ ಬಾರ್ಡರ್ ತೆಗೆದಾಕೋಣ ಬಾರ್ಡರ್ ಕೊಟ್ಟರೆ ಅದು ಬಾರ್ಡರ್ ತಗೊಳತ್ತೆ ಇಲ್ಲ ಅಂದರೆ ಬಾರ್ಡರ್ ತಗೊಳ್ಳಲ್ಲ ಅದು ನಾಟ್ ಅವೈಲೇಬಲ್ ನೋಡ್ಬೋದು ಬರೀ ಟೆಕ್ಸ್ಟ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇದು ಇವಾಗ ಇದನ್ನು ಜೆ ಪಿ ಇ ಜಿ ಫಾರ್ಮೆಟ್ಗೆ ನಾವು ಕರೆಕ್ಟಾಗಿ ಕೊಟ್ಟು ಡಿಸ್ಪ್ಲೇ ಮಾಡೋಣ ಇವಾಗ ಟೆಕ್ಸ್ಟ್ ಡಿಸ್ಪ್ಲೇ ಆಗಲ್ಲ ನೋಡಿ ಇಮೇಜ್ ಡಿಸ್ಪ್ಲೇ ಆಗಿದೆ ಇದು ಆಲ್ ಟ್ಯಾಬ್ ಯಾವ ರೀತಿ ಕೊಡೋದು ಅಂತ ಇವಾಗ ನೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ಆಟ್ರಿಬ್ಯೂಟ್ ಅಲೈನ್ ಎ ಎಲ್ ಐ ಜಿ ಎನ್ ಅಲೈನ್ ಆಟ್ರಿಬ್ಯೂಟ್ ಯೂಸ್ ಮಾಡೋದು ಇಮೇಜ್ ಲೆಫ್ಟಲ್ಲಿ ಇರಬೇಕಾ ರೈಟಲ್ಲಿ ಇರಬೇಕಾ ಎಲ್ಲಿ ಇರಬೇಕು ಅಂತ ನೋಡಿ ನಾನು ಸೆಕೆಂಡ್ ಇಮೇಜ್ಗೆ ಕೊಡ್ತಾ ಇದ್ದೀನಿ ಇದು ನಾರ್ಮಲಿ ಇಲ್ಲಿ ಇದಾದ ತಕ್ಷಣ ಇದರ ಪಕ್ಕದಲ್ಲಿ ಇದೆ ಬೇಡ ನಾನು ಅದನ್ನು ಸೆಂಟರ್ಗೆ ರೈಟ್ ಸೈಡ್ ಕೊಡಬೇಕು ಆರ್ ಐ ಜಿ ಎಸ್ ಟಿ ರೈಟ್ ಹ್ಯಾಂಡ್ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಏನು ಬರುತ್ತೆ ಅಂತ ನೋಡಿ ಇಮೇಜ್ ರೈಟ್ ಸೈಡಲ್ಲಿ ಡಿಸ್ಪ್ಲೇ ಆಗಿದೆ ರೈಟ್ ಸೈಡಿಂದ ಇದು ಸ್ಟಾರ್ಟಿಂಗ್ ಪೊಸಿಷನಿಂದ ತಗೊಂಡಿದೆ ಇದು ಅಲೈನ್ ಇಲ್ಲ ನಮಗೆ ಸೆಂಟರಲ್ಲಿ ಬೇಕು ನೀವಿಲ್ಲಿ ಸೆಂಟರ್ ಅಂತ ಕೊಡ್ಬೇಕು ಇಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ ಇರಬೇಕಂದ್ರೆ ಏನು ಕೊಡಲಿಲ್ಲ ಅಂದರೆ ಆಟೋಮೆಟಿಕ್ ಆಗಿ ಅದು ಸ್ಟಾರ್ಟಿಂಗಲ್ಲೇ ತಗೊಳುತ್ತೆ ಸ್ಟಾರ್ಟಿಂಗ್ ಅಂದರೆ ಅದು ನೆಕ್ಸ್ಟ್ ಹಿಂದಿನ ಇಮೇಜ್ದು ಆದ ತಕ್ಷಣ ಯಾವುದು ಸ್ಪೇಸ್ ಇರುತ್ತೋ ಆ ಸ್ಪೇಸಲ್ಲಿ ಅದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ ಇದು ಇಮೇಜಸ್ ಬಗ್ಗೆ ಗೊತ್ತಾಯ್ತಲ್ಲ ಫಾರ್ ಎಕ್ಸಾಂಪಲ್ ಇನ್ನೊಂದು ನಾವು ನೋಡೋಣ ಸೇಮ್ ಇಮೇಜ್ನ ಬೇರೆ ಲೊಕೇಶನಲ್ಲಿ ಎಲ್ಲೋ ಸೇಮ್ ಫೋಲ್ಡರಲ್ಲಿ ಇಲ್ಲ ಬೇರೆ ಎಲ್ಲೋ ಇದೆ ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಮೇಲೆ ಒಂದು ಇಮೇಜ್ ಇದೆ ಇಲ್ಲಿ ಟೂ ಇಮೇಜ್ ಅಂತ ಈ ಇಮೇಜನ್ನು ಡಿಸ್ಪ್ಲೇ ಮಾಡೋಣ ಇದಕ್ಕೆ ನಾವೇನು ಮಾಡಬೇಕು ಇದರ ಕಂಪ್ಲೀಟ್ ಪಾತ್ ಬರಿಬೇಕಾಗತ್ತೆ ಯಾಕಂದರೆ ಅದು ಬೇರೆ ಲೊಕೇಶನಲ್ಲಿ ಇದೆ ಅದಕ್ಕಾಗಿ ಕಂಪ್ಲೀಟ್ ಪಾತ್ ಬರಿಬೇಕು ಇದು ಇದರ ಕಂಪ್ಲೀಟ್ ಪಾತ್ ಪ್ಲಸ್ ಅದರ ಜೊತೆಗೆ ಈ ಫೈಲ್ ಟೈಪ್ ನೋಡಿ ಟೈಪ್ ಆಫ್ ಫೈಲ್ ಫೈಲ್ ಟೈಪ್ ನೋಡಿದ್ರೆ ಪಿ ಎನ್ ಜಿ ಫೈಲ್ ಇದು ಅದಕ್ಕಾಗಿ ನಾವು ಡಾಟ್ ಪಿ ಎನ್ ಜಿ ಅಂತ ಕೊಡಬೇಕಾಗುತ್ತೆ ನಾನು ಮೂರು ರೀತಿಯ ಡಿಫ್ರೆಂಟ್ ಫೈಲ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನಿಮಗೂ ಚೆನ್ನಾಗಿ ಅರ್ಥ ಆಗಲಿ ಅಂತ ಫೈಲ್ ಟೈಪ್ ಕಂಪಲ್ಸರಿ ಅಂತ ಡಾಟ್ ಪಿ ಎನ್ ಜಿ ಫಾರ್ಮೆಟ್ ಅಲ್ಲಿ ಇದೆ ಡಾಟ್ ಪಿ ಎನ್ ಜಿನೇ ಕೊಡಬೇಕಾಗತ್ತೆ ನಾವು ಬನ್ನಿ ಇವಾಗ ಅದು ಆ ಫೈಲ್ನ ಇಲ್ಲಿ ಸೇವ್ ಮಾಡೋಣ ನಾವು ಕಂಪ್ಲೀಟ್ ಪಾತ್ ಕೊಡಬೇಕು ಇಲ್ಲಿ ಸ್ಲ್ಯಾಶ್ ಟೂ ಡಾಟ್ ಪಿ ಎನ್ ಜಿ ಟೂ ಡಾಟ್ ಪಿ ಎನ್ ಜಿ ಇವಾಗ ಇದನ್ನು ರನ್ ಮಾಡೋಣ ಏನಾಗತ್ತೆ ನೋಡಿ ಇಲ್ಲಿ ಇಮೇಜ್ ನೋಡ್ಬೋದು ಇದು ರೈಟ್ ಸೈಡಲ್ಲಿ ತಗೊಂಡಿದೆ ಅದಕ್ಕಾಗಿ ಇದು ಆಟೋಮೆಟಿಕ್ ಆಗಿ ಇದಾದ ತಕ್ಷಣ ಇದರಲ್ಲಿ ಬಂದಿದೆ ಫಾರ್ ಎಕ್ಸಾಂಪಲ್ ಅಲೈನ್ ಕೊಡೋಣ ನಾವು ಇದಕ್ಕೆ ಅಲೈನ್ ಈಸ್ ಈಕ್ವಲ್ ಟು ಸೆಂಟರ್ ಕೊಡೋಣ ಸೆಂಟರ್ ಕೊಡ್ತಾ ಇದ್ದೀನಿ ಇವಾಗ ಇದನ್ನು ರಿಫ್ರೆಶ್ ಮಾಡಿದ್ರೆ ನೋಡಿ ಇದು ಸೆಂಟರ್ ಬಂದಿದೆ ಈ ವೆಬ್ ಪೇಜ್ನ ಸೆಂಟರಲ್ಲಿ ಇದು ಬಂದಿದೆ ಈ ರೀತಿ ಇಮೇಜ್ ಟ್ಯಾಗ್ನ ಯೂಸ್ ಮಾಡಿ ನಾವು ಡಿಫ್ರೆಂಟ್ ಸೈಜಲ್ಲಿ ಡಿಫ್ರೆಂಟ್ ಲೊಕೇಶನಲ್ಲಿ ನಾವು ಇಮೇಜ್ನ ಡಿಸ್ಪ್ಲೇ ಮಾಡ್ಬೋದು ಇನ್ನೊಂದು ಇಮೇಜ್ನ ನಾವು ಲಿಂಕ್ ಆಗಿ ಸಹ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಲಿಂಕ್ ಮಾಡೋಕ್ಕೆ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಇವಾಗ ನೋಡೋಣ ಲಿಂಕ್ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀವಿ ಲಿಂಕ್ ಮಾಡೋಕ್ಕೆ ನಾವು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ ಅಂದರೆ ಎ ಟ್ಯಾಗ್ ಹೆಚ್ ರೆಫರೆನ್ಸ್ ಈಸ್ ಈಕ್ವಲ್ ಟು ಕ್ಲೋಸ್ ಆಗಿದೆ ಇಲ್ಲಿ ಲಾಸ್ಟಲ್ಲಿ ಸ್ಲ್ಯಾಶ್ ಎ ನೋಡಿ ಇದು ಸ್ಟಾರ್ಟಿಂಗ್ ಟ್ಯಾಗ್ ಇಲ್ಲಿಂದ ಇಲ್ಲಿಗೆ ಇದು ಸ್ಟಾರ್ಟಿಂಗ್ ಟ್ಯಾಗ್ ಇದು ಕ್ಲೋಸಿಂಗ್ ಟ್ಯಾಗ್ ಇದರ ಮಧ್ಯದಲ್ಲಿ ನಾವು ಟೆಕ್ಸ್ಟ್ ಬರೀತೀವಲ್ಲ ಟೆಕ್ಸ್ಟ್ ಬದಲು ನಾನು ಇಲ್ಲಿ ಇಮೇಜ್ ಕೊಟ್ಟಿದ್ದೀನಿ
ಅಂದರೆ ಈ ಇಮೇಜೇ ಇವಾಗ ಒಂದು ಲಿಂಕ್ ಆಗಿದೆ ಇವಾಗ ಇವಾಗ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡ್ಬೋದು ಕರ್ಸರ್ ನಾನು ಇದರ ಮೇಲೆ ಇಟ್ಟರೆ ಏನೂ ಚೇಂಜ್ ಆಗ್ತಾ ಇಲ್ಲ ಕರ್ಸರ್ ಫಾರ್ಮೆಟ್ ಅಲ್ಲೇ ಇದೆ ಲಿಂಕ್ ಅಂದರೆ ಇದರ ಮೇಲೆ ಇಟ್ಟರೆ ಅದು ಆಟೋಮೆಟಿಕ್ ಚೇಂಜ್ ಆಗುತ್ತೆ ಇವಾಗ ರಿಫ್ರೆಶ್ ಮಾಡೋಣ ನಾವು ನೋಡಿ ಇದರ ನೀವು ಕಲರ್ ನೋಡ್ಬೋದು ಕಲರ್ ಇಲ್ಲಿ ಚೇಂಜ್ ಆಗಿದೆ ಅಂದರೆ ಲಿಂಕ್ ಯಾವಾಗಲೂ ಬ್ಲೂ ಕಲರ್ ಬರುತ್ತೆ ಅದಕ್ಕೆ ಇದು ಬ್ಲೂ ಕಲರ್ ತಗೊಂಡಿದೆ ಇದು ಕಲರ್ ಚೇಂಜ್ ಮಾಡೋದು ಇಮೇಜಸ್ದು ಬಾರ್ಡರ್ ಕಲರ್ ಚೇಂಜ್ ಮಾಡೋದು ಎಲ್ಲ ನಾವು ಮುಂದೆ ಸಿ ಎಸ್ ಎಸ್ ಟ್ಯುಟೋರಿಯಲ್ ಅಲ್ಲಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಇವಾಗ ನೋಡಿ ಕರ್ಸರ್ ಇಲ್ಲಿ ಇಲ್ಲಿ ಬಂದ ತಕ್ಷಣ ಇದು ಹ್ಯಾಂಡ್ ಸಿಂಬಲ್ಗೆ ಚೇಂಜ್ ಆಗೋಯ್ತು ಇಲ್ಲಿ ಈ ಇಮೇಜ್ ಮೇಲೆ ಏನು ಚೇಂಜಸ್ ಇಲ್ಲ ಈ ಇಮೇಜ್ಗೆ ಬಂದ ತಕ್ಷಣ ಇದು ಚೇಂಜ್ ಆಯಿತು ಅಂದರೆ ಇದು ಲಿಂಕ್ ಆಗಿದೆ ಅಂತ ಇವಾಗ ಹೆಚ್ ರೆಫರೆನ್ಸ್ ನಾವು ಏನಾದರೂ ಕೊಡೋಣ ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾವು ಮಾಡಿರೋ ಆಟ್ರಿಬ್ಯೂಟ್ಸ್ ಫೈಲ್ ಇದೆ ಅಲ್ಲ ಆಟ್ರಿಬ್ಯೂಟ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಸೇಮ್ ಫೋಲ್ಡರಲ್ಲಿದೆ ಅದನ್ನು ಕೊಡ್ತಾ ಇದ್ದೀನಿ ಇವಾಗ ಇದನ್ನು ರಿಫ್ರೆಶ್ ಮಾಡಿ ನೋಡಿ ಈ ಇಮೇಜ್ನ ಕ್ಲಿಕ್ ಮಾಡಿದ ತಕ್ಷಣ ಆಟ್ರಿಬ್ಯೂಟ್ ಫೈಲ್ ಓಪನ್ ಆಯಿತು ಇದು ಇಮೇಜ್ನ ಯಾವ ರೀತಿ ಲಿಂಕ್ ಮಾಡೋದು ಅಂತ ಇದರಲ್ಲಿ ನೀವು ಈ ರೀತಿ ಈ ಇಮೇಜ್ ಟ್ಯಾಗ್ನ ಆ್ಯಂಕರ್ ಟ್ಯಾಗ್ ಪ್ಯಾರಾಗ್ರಾಫ್ ಹೆಡಿಂಗ್ ಟ್ಯಾಗ್ ಈ ಎಲ್ಲ ಟ್ಯಾಗ್ನ ಯೂಸ್ ಮಾಡಿ ಒಂದು ಹೊಸ ಪೇಜ್ ಡಿಸೈನ್ ಮಾಡಿ ಆಲ್ರೆಡಿ ಒಂದು ಬೇರೆ ವೆಬ್ಸೈಟ್ ಯಾವುದಾದ್ರೂ ವೆಬ್ಸೈಟ್ ತೊಗೊಂಡು ಇಲ್ಲ ಟೆಕ್ಸ್ಟ್ ಬುಕ್ ತೊಗೊಂಡು ಅದರಲ್ಲಿ ಇಮೇಜಸ್ ಟೆಕ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ನ್ಯೂ ವೆಬ್ ಪೇಜ್ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಚ್ ಟಿ ಎಮ್ ಎಲ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳಲು ಈ ಪ್ಲೇಲಿಸ್ಟಲ್ಲಿ ಬರುವ ಎಲ್ಲ ವಿಡಿಯೋಸ್ನ ತಪ್ಪದೇ ನೋಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು